ತುಂಬ ಆಸೆ ಇತ್ತು ಸಿದ್ದರಾಮಯ್ಯ ಏನೋ ಕೊಡ್ತಾರೆ ಕೋಲಾರ ಜಿಲ್ಲೆಗೆ ಅಂತ. ಬಹುಶಃ ಈ ಕೋಲಾರ ಜಿಲ್ಲೆಯ 4 ಜನ ಶಾಸಕರಾಗಿದ್ದಾರಲ್ಲ, ಬಹುಶಃ ಅವ್ರಿಗೆ ಶೇಮ್ ಆಗ್ಬೇಕಿದ್ದು. ಅವ್ರಿಗೆ ಬರೀ ಓಟ್ಗೋಸ್ಕರ ಮಾತ್ರ ಕೋಲಾರ ಜಿಲ್ಲೆ ಬೇಕು, ಯಾವುದೇ ಅನುದಾನ ಬಂದರೂ ಕೂಡ, ಯಾವುದೇ ಇದು ಬಂದರೂ ಕೂಡ ಕೋಲಾರ ಜಿಲ್ಲೆ ಇವ್ರಿಗೆ ಅವಶ್ಯಕತೆ ಇಲ್ಲ. ಅಂದರೆ ಇವರು ಯೂಸ್ ಮಾಡ್ಕೊಳಕ್ಕೆ ಮಾತ್ರ ನಾವು ಬೇಕಷ್ಟೇ. ಸರ್, ಕೆ ಎಚ್ ಮುನಿಯಪ್ಪ ಅವರು, ಎಂ ಸಿ ಸುಧಾಕರ್ ಸೇರಿದಂತೆ ಉಸ್ತುವಾರಿ ಆ ಭಾಗದ ಬಹಳಷ್ಟು ಹಿರಿಯ ಸಚಿವರು ಇದ್ದಾರೆ, ಅವರು ಧ್ವನಿ ಎತ್ತಿಲ್ವಾ ರೀ? ಅವ್ರಿಗೆ ಒಂದು ನಾಚಿಕೆ ಆಗಬೇಕು ರೀ, ಅವರೇ ಎರಡು ಗುಂಪಾಗಿ ಕಿತ್ತಾಡ್ಕೊಂಡು ಸಾಯ್ತಾರೆ. ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ, ಕೆ ಎಚ್ ಪುನಪ್ ಗುಂಪಿಗೆ ಯೋಚನೆ ಇಲ್ಲ, ಇನ್ನೊಬ್ಬ ಗುಂಪಿಗೆ ಯೋಚನೆ ಇಲ್ಲ, ಅವರೇ ಕಿತ್ತಾಡ್ಕೊಂಡು ಸಾಯ್ತಾವ್ರಿ ಆಯ್ತಲ್ವಾ. ಇವ್ರ ಅಭಿವೃದ್ಧಿ ಬಗ್ಗೆ ಇವ್ರು ಯೋಚನೆ ಬೇಡ, ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಇನ್ನೊಂದು ಆಗಬೇಕು ಅಂತ ಇವ್ರಿಗೆ ಯೋಚನೆ ಇಲ್ಲ. ಅವ್ರವ್ರ ಬಣ ನನ್ನ ನೋಡ್ರಿ ಹೆಂಗೆ ಕಿತ್ತಾಡ್ಸತ್ತವ್ರು ಆಯ್ತಲ್ಲ, ಅವ್ರವ್ರ ಬಣ ಅವ್ರವ್ರ ಇದು ಹೆಚ್ಚು ಮಾಡ್ಕೊತಾರಷ್ಟೇ. ಇದ್ರ ಬಗ್ಗೆ ಎತ್ತತಕ್ಕಂಥ ಯಾರೂ ಚಕಾರ ಇರ್ತಕ್ಕಂಥ ಶಾಸಕರು ಇಲ್ಲ. ನಮಗೆ ತುಂಬ ಅನ್ಯಾಯ ಆಗ್ತಾ ಇದೆ. 3ನೇ ಅಂತ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ರು ಕೆ ಸಿ ಬಿಯಲ್ಲಿ, ಅದು ಮಾಡಿಲ್ಲ, ಕೊಡ್ತೀವಿ ಅಂತ ಹೇಳಿದ್ರು. ವೈದ್ಯಕೀಯ ಶಿಕ್ಷಣ ನಮ್ಮೇನದು ಕಾಲೇಜ್ ಕೊಡಿ ಅಂತ, ಅದು ಕೊಟ್ಟಿಲ್ಲ, ಏನನ್ನು ಏನು ಕೊಟ್ಟಿಲ್ಲ ಇದಲ್ವಾ. ಸರ್, ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡಿದಾಗ ಕಿವಿಯಲ್ಲಿ ಹೂ ಇಟ್ಕೊಂಬಂದಿದ್ರು, ಈ ಬಜೆಟ್ ಬಗ್ಗೆ ಏನು ಹೇಳ್ತೀರಿ? ಇದು ಆಕ್ಚುಲಿ 2 ಕಿವಿಯಲ್ಲಿ ಹೂ ಇಟ್ಕೊಬೇಕಿದ್ದು, 1 ಕಿವಿಯಲ್ಲ 2 ಕಿವಿಯಲ್ಲಿ ಹೂ ಇಟ್ಕೊಬೇಕು ಇವಾಗ ಅದಲ್ವಾ. ಏನಂದ್ರೆ ಏನು ಕೊಟ್ಟಿಲ್ಲ, ಅದ್ಯಾವುದು ಸಾಂಗ್ ಬಂದು ಕರಿಮಣೆ ಸಾಂಗ್ ಬಂದಿದೆಯಲ್ಲ, ಏನಿಲ್ಲ ಏನಿಲ್ಲ ರಾಮಲ್ಲ ಏನಿಲ್ಲ, ಹಂಗಾಗಿದೆ ಪರಿಸ್ಥಿತಿ ಏನು ಇಲ್ಲ ಇದ್ರೆ.